ಸರ್ ಅದೇ ಒಳಗಡೆ ಹೋದೆ ನಾಗೊಂಡು ನನಗೆ ಆಲ್ಮೋಸ್ಟ್ ಫೋನಲ್ಲಿ ತುಂಬ ಒಂಥರ ಫ್ರೆಂಡ್ ಅವ್ರು ನನಗೆ. ಆ್ಯಕ್ಚುಲಿ ನಮ್ಮ ಆಶ್ರಮಕ್ಕೆ ಸುಮಾರು ಸಲ ಅವರ ಅಭಿಮಾನಿಗಳ ಸಂಘದಿಂದ ನಮ್ಮ ಆಶ್ರಮಕ್ಕೆ ಸಹಾಯ ಮಾಡಿಕೊಂಡೇ ಬರ್ತಿದ್ದಾರೆ. ಅವ್ರು ಹುಟ್ಟೋ ಹೋಗೋ ಟೈಮ್ ಆಗಿರ್ಬೋದು, ಪ್ರತಿಯೊಂದು ಟೈಮ್ ಆಗಿರ್ಬೋದು. ಇನ್ನಲ್ಲಿ ಬಂದಿರೋದು ಬಂದ್ಬಿಟ್ಟು ದರ್ಶನ್ ಸರ್ ಅವ್ರು ಒಳ್ಳೆಯವರು, ಅವ್ರು ಕೆಟ್ಟವರು ಅಂತಲ್ಲ, ನಾನು ಹೇಳಕ್ ಬಂದಿರೋದು ಒಂದು ಮಾನವೀಯ ದೃಷ್ಟಿ. ಯಾಕಂದ್ರೆ ನಮ್ಮ ಒಂದು ಟೈಮಲ್ಲಿ ನಮ್ಮ ಆಶ್ರಮಕ್ಕೆ ಒಂದು ಸಹಾಯ ಮಾಡಿದ್ರು. ಮತ್ತೇನಂದರೆ ಅವ್ರು ನಾನು ಮೀಟ್ ಮಾಡಬೇಕಾಗಿತ್ತು ಎಷ್ಟೋ ಸಲ. ನಾಗಣ್ಣ ಅವರು ಫೋನ್ ಮಾಡಿ ಸರ್ ಬನ್ನಿ ಸರ್ ಇವಾಗ ಇದ್ದಾರೆ ಅಂತ. ಆ ಟೈಮಲ್ಲಿ ನಾನು ಫ್ರೀ ಇರಲಿಲ್ಲ, ಹಂಗೆ ಹಂಗೆ ಆಗ್ತಾ ಒಂದು 2-3 ತಿಂಗಳು ಆಗ್ತಾ ಹೋಯ್ತು. ಆ ಟೈಮಲ್ಲಿ ಇನ್ನೇನು ನೆಕ್ಸ್ಟ್ ವೀಕ್ ಮೀಟ್ ಮಾಡಬೇಕಾಗಿತ್ತು, ಆ ಟೈಮಲ್ಲಿ ಹಿಂಗಾಗೋಯ್ತು. ಬಟ್ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಆ ರೇಣುಕಾಸ್ ಹೇಳಿದಾರಲ್ಲ ಸ್ವಾಮಿ ಅವರು, ಅವ್ರ ಫ್ಯಾಮಿಲಿಗೆ ಒಂದು ಆ ದುಃಖವನ್ನು ಒಂದು ಹೋಗುವ ಶಕ್ತಿ ಕೊಡಲಿ, ಒಳ್ಳೇದಾಗಲಿ. ತಪ್ಪು ಯಾರೇ ಮಾಡಲಿ ಸರ್, ನಾನು ಮಾಡಲಿ ನೀವು ಮಾಡಲಿ ಯಾರೇ ಮಾಡಲಿ, ತಪ್ಪು ತಪ್ಪೇ ಶಿಕ್ಷೆ ಆಗಲೇಬೇಕು. ಕಾನೂನು ಮುಖಾಂತರ ಯಾರು ಇಲ್ಲಿ ದೊಡ್ಡವರಲ್ಲ ಚಿಕ್ಕವರಲ್ಲ ಸರ್, ನಾನು ಹೇಳಿದಿಷ್ಟೇ. ಆ ಒಂದು ಯಾರು ತಪ್ಪಾಡೋ ತಪ್ಪೇ, ಶಿಕ್ಷೆ ಆಗಲಿ ಪರವಾಗಿಲ್ಲ. ಬಟ್ ಸರ್ ಒಳಗಡೆ ಹೋದೆ, ಒಳಗಡೆ ಹೋಗಿದ ತಕ್ಷಣ ಅದು ನಾಗಣ್ಣ ಅವರು ದರ್ಶನ್ ಸರ್ದು ಫ್ಯಾಮಿಲಿ ಅಷ್ಟೇ ಮಾತ್ರ ಒಳಗಡೆ ಇದು ಮಾಡು ಅಂತ ಹೇಳಿದರು. ಬಟ್ ನಾಗಣ್ಣ ಅವ್ರದ್ದು ಒಂದು ಎಂಟ್ರಿ ಆಗಲೇ ಬೆಳಗ್ಗೆ ಯಾರು ಬಂದು ಹೋಗ್ಬಿಟ್ಟವ್ರು ಅಂತ, ಈಗ ನೆಕ್ಸ್ಟ್ ವೀಕೆಂಡ್ ಎಂಟ್ರಿ, ವಾರಕ್ಕೆ ಒಂದೇ ಎಂಟ್ರಿ ಅಂತ. ಒಳಗಡೆ ಹೋದೆ. ಏನು ಸರ್, ನಾನು ವೈಫು ನನ್ನ ಸ್ನೇಹಿತರೆಲ್ಲ ಬಂದ್ವಿ. ನನ್ನ ವೈಫ್ ಮಾತಾಡಿದ್ದಾರೆ. ಅನುಪಮ ಪ್ರಶಾಂತ್ ಚಕ್ರವರ್ತಿ ಅಂತ. ಪ್ರಶಾಂತ್ ಅವರಿಗೆ ಒಂದು 1 ಇಯರ್ ಬ್ಯಾಕ್ ಒಂದು ಪ್ರಾಬ್ಲಮ್ ಆಗಿತ್ತು, ಒಂದು ಸುಳ್ಳಿನ ಎಫ್ಐಆರ್ ಆಗ್ಬಿಟ್ಟು ಎಲ್ಲ ಕಡೆ ಇತ್ತು. ಸೊ ಅವಾಗ ಆ ಟೈಮಲ್ಲಿ ದರ್ಶನ್ ಸರ್ ಅವ್ರ ಬಿಸಿ ಶೆಡ್ಯೂಲ್ ಅಲ್ಲೂ ಒಂದು ನೈಟ್ 11 ಗಂಟೆಗೆ ವಿಚಾರಿಸಿದ್ರು, ಇವ್ರು ಇರಲಿಲ್ಲ, ಇವ್ರ ಹತ್ರ ಫೋನ್ ಇರಲಿಲ್ಲ. ಸೊ ನನಗೆ ಫೋನ್ ಮಾಡಿದ್ರು, ವಿಚಾರಿಸಿದ್ರು ಏನಮ್ಮ ಏನಾಯ್ತು ಪ್ರಾಬ್ಲಮ್ ಅಂತೆಲ್ಲ. ಸೊ ಏನಾದ್ರು ಹೆಲ್ಪ್ ಬೇಕಾದ್ರೆ ಮಾಡ್ತೀನಿ ಅಂತೆಲ್ಲ ಒಂದು ವಿಚಾರಿಸಿದ್ರು. ಸೊ ಆ ಥರ ದರ್ಶನ್ ಸರ್ ಇವಾಗ ಏನು ಮಾಡಿದ್ರೆ ಅಂದರೆ ಅವರು ತಪ್ಪು ಮಾಡಿದ್ರೋ ಬಿಟ್ಟಿದ್ರೆ ಗೊತ್ತಿಲ್ಲ, ಅದು ಕೋರ್ಟು ಕಾನೂನು ನೋಡ್ಕೊಳ್ಳುತ್ತೆ. ಆದರೆ ಅವ್ರು 1000 ಜನಕ್ಕೆ ಒಂದು ಸಹಾಯ ಮಾಡಿದ್ದಾರೆ. ಸೊ ಆ ಒಂದು ಅಭಿಮಾನದಿಂದ ನಾವಿಲ್ಲಿ ಬಂದಿದ್ವಿ. ಹಾಗೆ ನಮಗೂ ಅಷ್ಟೇ ಒಂದು ಕಷ್ಟದಲ್ಲಿದ್ದಾಗ ಒಂದು ವಿಚಾರಿಸಿದ್ದಾರೆ ಫೋನ್ ಮಾಡಿ. ಸೊ ಆ ಅಭಿಮಾನದಿಂದ ಬಂದಿದ್ದೀವಿ. ಹಾಗೆ ಅವರು ರೇಣುಕಾ ಸ್ವಾಮಿ ಅವರಿಗೂ ಅಷ್ಟೇ, ಅವರ ಫ್ಯಾಮಿಲಿಗೆ ಒಂದು ದುಃಖ ಭರಿಸೋ ಶಕ್ತಿ ಕೊಡಲಿ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗೋದು ಹಾಗೆ ಆಗುತ್ತೆ, ಅದು ನಾವು ಹೇಳೋಕ್ಕಾಗಲ್ಲ, ನೀವು ಹೇಳೋಕ್ಕಾಗಲ್ಲ. ಸೊ ಒಂದು ಅಭಿಮಾನ, ಒಂದು ಒಳ್ಳೆ ಕೆಲಸ ಮಾಡಿದಾರಲ್ಲ, ಆ ಅಭಿಮಾನಕ್ಕೋಸ್ಕರ ಬಂದಿದ್ದೆ ಸರ್. ಸರ್ ನಾನು ಏನೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಒಬ್ಬ ಹೀರೋ ಅನ್ಕೊಳ್ಳಿ ಸರ್, ಒಬ್ಬ ಹೀರೋ ಅಂದರೆ ನಮ್ಮ ಕರ್ನಾಟಕ ಒಂದು ಇಂಡಸ್ಟ್ರಿನ ಒಂದು ತುದಿಗೆ ತಗೊಂಡೋಗಿದ್ದ ಹೀರೋ ಹೇಳ್ತಾನೆ ಸರ್, ನಮ್ಮ ಕರ್ನಾಟಕದ ಒಂದು ಹೆಮ್ಮೆ ಅನ್ಬೋದು ಅಲ್ವಾ. ಬಟ್ ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ಅವರು ಸಿನಿಮಾ ಗೆಲ್ತು ಸೂಪರ್ ಡೂಪರ್ ಹಿಟ್ ಆಯಿತು ಅವಾಗ ಅವ್ರ ಮನೆಗೆ ಹೋಗಿ ಮೀಟ್ ಮಾಡಬೇಕು ಅದಲ್ಲ ಸರ್, ಕಷ್ಟದಲ್ಲೂ ಬಂದ್ಬಿಟ್ಟು ನೋಡಬೇಕು ಅನ್ನಿಸ್ತು, ಸುಖದಲ್ಲೂ ನೋಡೋಕ್ಕಾಗಲಿಲ್ಲ ಅವರು. ಕಷ್ಟದಲ್ಲಾದರೂ ಒಂದ್ಸಲ ನೋಡೋಣ ಅಂತ ಬಂದೆ, ಬಟ್ ಆ ದೇವ್ರ ಹಣೆ ಬರ ಸಿಗಲಿಲ್ಲ. ಬಟ್ ನಾನಿಲ್ಲಿ ಅವರ ಪರ ಅವ್ರು ಮಾಡಿ ಸರಿ ಅಂತ ಹೇಳಕ್ಕೆ ಬಂದಿಲ್ಲ. ನಾನು ಹೇಳಕ್ಕೆ ಬಂದಿರೋದೇನು ಅಂದರೆ, ನನಗೆ ನಮ್ಮ ಒಂದು ಆಶ್ರಮದಲ್ಲಿ ಅವರ ಅಭಿಮಾನಿಗಳ ಕಡೆಯಿಂದ ಒಂದು ಸಹಾಯ ಮಾಡ್ತಾ ಬಂದಿದ್ರು. ಬಟ್ ಅವ್ರನ್ನ ಈ ಟೈಮಲ್ಲಿ ಅದು ಒಂದ್ಸಲ ನೋಡ್ಕೊಂಡು ಹೋಗಿ ಒಂದು ಮಾತಾಡ್ಸ್ಕೊಂಡ್ಬರೋಣ ಅಂತ ಹೋದೆ, ಅದು ಆಗಲಿಲ್ಲ. ಬಟ್ ನೋಡೋಣ ಸರ್, ನೆಕ್ಸ್ಟ್ ವೀಕ್ ಬರ್ತೀನಿ, ಸಾಧ್ಯವಾದರೆ ದರ್ಶನ್ ಸರ್ನು ಮೀಟ್ ಮಾಡ್ತೀನಿ, ಮತ್ತು ನಮ್ಮ ನಾಗಣ್ಣ ಸರ್ನು ಮೀಟ್ ಮಾಡ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.